Good morning, students. So in the previous class, we were discussing a new lesson, that is lesson number 2, Mumbai. And you know, we have discussed already about the Mumbai. So basically, Mumbai is the biggest metropolitan city in India. And of course, it is the state or it is the city in this world which is having a largest population. Okay? And it is also called as the capital of Maharashtra and the city of dreams we called the Mumbai. And in earlier days, this Mumbai is known as Bombay. Okay, so we have discussed all of this. So in today's class, we are going to discuss about the economy, utility services and transport services. See here. Economy, utility services and transport services. So let's see how is the economic utility and transport services in Mumbai. So first, you know that Mumbai serves as the economic center of India. Of course, the development of India, the reason for the development of India or the economic of India is the reason, the major reason is Mumbai. Okay, and Mumbai has the largest textile industry in India. Of course, in Mumbai we can see the textile industries. What is the meaning of textile industries? ಬಟ್ಟೆ ಫ್ಯಾಕ್ಟ್ರಿ, ಬಟ್ಟೆಯನ್ನು ರೆಡಿ ಮಾಡುವಂಥ ನಾವು ಹಾಕೋತೀವಲ್ಲ ಡೈಲಿ, ಆ ಬಟ್ಟೆಯನ್ನು ರೆಡಿ ಮಾಡುವಂಥ ಏನು ಒಂದು ಇಂಡಸ್ಟ್ರಿಗೆ ಏನಂತೀವಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತೀವಿ. ಸೊ ಅತಿ ದೊಡ್ಡದಾದ ಟೆಕ್ಸ್ಟೈಲ್ ಇಂಡಸ್ಟ್ರಿ ನೀವು ಎಲ್ಲಿ ನೋಡ್ಬೋದು, ಮುಂಬೈ ಒಳಗೆ ನೋಡ್ಬೋದು. ಓಕೆ, ಆ್ಯಂಡ್ ದ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಮುಂಬೈ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಕಂಟ್ರಿ. ಅಂದರೆ ಸ್ಟಾಕ್ ಮಾಲ್ ಇತ್ತಂದ್ರೆ ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ ಮುಂಬೈ ಟು ಅದರ್ ಸಿಟಿ ಆರ್ ಅದರ್ ಕಂಟ್ರಿ ಆ್ಯಂಡ್ ಅದರ್ ಕಂಟ್ರೀಸ್ ಟು ಇಂಡಿಯಾ ಆರ್ ಟು ಮುಂಬೈ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಮುಂಬೈ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಚೇಂಜ್, ಸ್ಟಾಕ್ ಎಕ್ಸ್ಚೇಂಜ್ ಇನ್ ದಿಸ್ ಕಂಟ್ರಿ. ಆ್ಯಂಡ್ ದ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಲುಕ್ಸ್ ಆಫ್ಟರ್ ದ ವಾಟರ್ ಸಪ್ಲೈ ಇನ್ ದ ಸಿಟಿ. ಎಸ್, ವಿ ಕಾಲ್ ಇಟ್ ಆಸ್ BMC. BMC, what is the meaning of BMC? B stands for Bombay, M stands for Municipal, C stands for Corporation. Okay, so Mumbai Municipal Corporation. ಅಂದರೆ ಮುಂಬೈಯೊಳಗಿರುವಂಥ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಏನು ಮಾಡುತ್ತ, ಏನು ಮುಂಬೈಯೊಳಗಿರುವಂಥ ಜನರಿಗೆ ವಾಟರ್ ಸಪ್ಲೈ ಕರೆಕ್ಟ್ ಹಂಗೆ ಆಗತೈತಿಲ್ಲ ಅನ್ನೋದು ನೋಡ್ಕೋತೈತಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಟೆಡ್ ಬೈ ಬ್ರಿಹಾನ್ ಮುಂಬೈ ಎಲೆಕ್ಟ್ರಿಕ್ ಸಪ್ಲೈ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಲ್ಸೋ ರನ್ಸ್ ಪಬ್ಲಿಕ್ ಬಸ್ಸಸ್. ಸೊ ಏನು ಎಲೆಕ್ಟ್ರಿಸಿಟಿ ಯಾರು ಪ್ರೊವೈಡ್ ಮಾಡ್ತಾರೆ ಮುಂಬೈ ಒಳಗೆ, ದಟ್ ಇಸ್ ಕಾಲ್ಡ್ ಆ್ಯಸ್ ಬ್ರಿಹಾ ಮುಂಬೈ. ಓಕೆ, ಇಟ್ ಈಸ್ ದ ಆಲ್ಸೋ ಪಾರ್ಟ್ ಆಫ್ ಮುಂಬೈ. ಸೊ ಅಲ್ಲಿಂದ ಇಡೀ ಮುಂಬೈಗೆ ನಂತ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ. ಸೊ ಆ್ಯಸ್ ಐ ಟೋಲ್ಡ್ ಯು ದ್ಯಾಟ್ ದೇರ್ ಆರ್ ಸೋ ಮೆನಿ ಪೀಪಲ್ ಲಿವ್ ಇನ್ ಮುಂಬೈ. ಎಸ್, ಮುಂಬೈ ಇಸ್ ದ ಲಾರ್ಜೆಸ್ಟ್ ಸಿಟಿ ಆ್ಯಂಡ್ ಆಲ್ಸೋ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಸಿಟಿ. ಸೊ ಭಾಳ ಜನ ಅಲ್ಲಿ ಇರ್ತಾರಂತಂದಮೇಲೆ ಏನಿರ್ತಾವೆ, ಭಾಳ ಕಂಪ್ನೀಸ್ ಇರ್ತಾವ. ಸೊ ಕಂಪ್ನೀಸ್ ಆಗಲಿ ಇಂಡಸ್ಟ್ರೀಸ್ ಆಗಲಿ ಅದಕ್ಕೇನು ಬೇಕು, ಪವರ್ ಸಪ್ಲೈ ಬೇಕು ಅಫ್ಕೋರ್ಸ್. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯಾರು ಒದಗಿಸ್ಕೊಡ್ತಾರೆ, ಬೆಸ್ಟ್ ಇಸ್ ಕಾಲ್ಡ್ ಆಸ್ ಬೆಸ್ಟ್. ಸೊ ವಾಟ್ ಈಸ್ ದ ಬೆಸ್ಟ್? ದಟ್ ಇಸ್ ಬ್ರಿಹಾ ಮುಂಬೈ ಎಲೆಕ್ಟ್ರಿಕ್ ಸಪ್ಲೈ ಟ್ರಾನ್ಸ್ಪೋರ್ಟ್, ದಟ್ ಇಸ್ ಕಾಲ್ಡ್ ಆಸ್ ಬೆಸ್ಟ್ ಇನ್ ಶಾರ್ಟ್ಕಟ್. ಓಕೆ, ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ ದ ಪಬ್ಲಿಕ್ ಬಸ್ಸಸ್. ಹೌದಾ, ಅಂದರೆ ಫ್ರಮ್ ಅ ಸ್ಪೆಸಿಫಿಕ್ ಏರಿಯಾ, ಇಫ್ ಯು ವಾಂಟ್ ಟು ಗೋ ಫ್ರಮ್ ಅ ಸ್ಪೆಸಿಫಿಕ್ ಏರಿಯಾ ಟು ಅನದರ್ ಏರಿಯಾ, ಸೊ ವಾಟ್ ಯು ನೀಡ್, ವಾಟ್ ಯು ಆರ್ ನೀಡೆಡ್, ಯು ಆರ್ ನೀಡೆಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಿಕಾಸ್ ಯು ಕೆ ನಾಟ್ ಕ್ಯಾರಿ ಯುವರ್ ಓನ್ ವೆಹಿಕಲ್ ಫಾರ್ ಎವ್ರಿವೇರ್, ಬಿಕಾಸ್ ಯು ನೋ ದೇರ್ ಈಸ್ ಸೋ ಮಚ್ ಟ್ರಾಫಿಕ್, ದೇರ್ ಇಸ್ ಸೋ ಮಚ್ ಟ್ರಾಫಿಕ್ ಇನ್ ಮುಂಬೈ. ಸೊ ಯು ಕ್ಯಾನ್, ಸೊ ಯು ಶುಡ್ ಟ್ರಾವೆಲ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ಬಸ್ಸಸ್ ಆರ್ ಟ್ರೈನ್. ಸೊ ನೆಕ್ಸ್ಟ್, ಪೀಪಲ್ ಜನರಲಿ ಟ್ರಾವೆಲ್ ಬೈ ಲೋಕಲ್ ಟ್ರೈನ್ಸ್ ಆ್ಯಂಡ್ ಬಸ್ಸಸ್ ಆಸ್ ದೇ ಆರ್ ವೆಲ್ ಕನೆಕ್ಟೆಡ್ ಟು ಆಲ್ ಪ್ಲೇಸಸ್.
Yes, sir. So you can travel in Mumbai by the local trains and from the buses as well as. And there is a airport in Mumbai, and the name of that airport is Chhatrapati Shivaji International Airport. Yes, it is international airport. So from the Mumbai you can travel within India and as well as out of India. Okay, so there are so many flights are available in the Chhatrapati Shivaji International Airport. So you can travel in India, like Mumbai to Chennai, Chennai and Mumbai to Bangalore, and Mumbai to Singapore, Mumbai to Berlin, anywhere. Okay, so this is the busiest airport in the country. Yes, if you compare this Chhatrapati Shivaji airport to another airport, we can say that Chhatrapati Shivaji International Airport is the busiest airport. Okay, so this is something about economy, utility services and transport services. Okay, so next we are going to discuss about the climate. The climate of Mumbai is moderate. Yes, it is moderate. In the sense, sometimes you can see sunny days and sometimes you can say rainy days. All are equal. Summer, winter, monsoon, spring and autumn seasons are equal here. Okay. It is, the climate of the Mumbai is not very cold nor very hot. It is moderate. And it is neither too hot or not too cold, of course, as summers are hot and humid and winters are quite enjoyable and pleasant. Yes, the summer days are hot and dry, of course, as we are feeling in summer days in our city, the same as Mumbai. And the winter season is little cold and the people who live in Mumbai, they enjoy the winter season. And Mumbai gets heavy rainfall in June, July and August. Of course, June, July, August, these are the month of rainfall. Or these are the month of monsoon. So same in Mumbai as well. It is very, there is this very heavy rainfall. Bhala jor mali agutte Mumbai odaga. In which month? June, July and August. So the beauty of Mumbai increases manifold during the rains. Of course, why the beauty of Mumbai increases during the monsoon season? Because a beach is there. In Italy, Mumbai is a samudra. Of course, the beautiful beaches are there in Mumbai. So, adrinda mali aagandra adu inno adu beauty enagutta helchagutta. Okay, so that is the climate of the Mumbai that we can say. Okay, so next we are going to discuss about the people, culture and food. People, culture and food. Of course, the people who lives in Mumbai are different from other states, and the culture of the Mumbai is also very different and the food is also very different. Okay, so let's see. A resident of Mumbai is called as Mumbaikar. Yes, ಏನು ರೆಸಿಡೆಂಟ್ ಆಫ್ ಮುಂಬೈ ಅಂದರೆ ಏನು ಇಫ್ ನಿಮ್ಮ ಮುಂಬೈ ಒಳಗೆ ಹುಟ್ಟೆ ಬೆಳೆದಿದ್ರಂದ್ರ ನಿಮಗೆ ಏನಂತ ಕರೀತಾರೆ ಆ್ಯಕ್ಚುಲಿ ಮುಂಬೈಕರ್ ಅಂತ ಕರೀತಾರೆ ಓಕೆ ಫಾರ್ ಎಕ್ಸಾಂಪಲ್ ಈಗ ನಾವು ಮುಧೋಳದಾಗ ಹುಟ್ಟಿ ಬೆಳೆದಿದ್ದೀವಿ ಅಂದ್ರೆ ನಮಗೆ ಹೊರಗಿನ ಮಂದಿ ನಮಗೆ ಏನಂತಾರೆ ಮುಧೋಳದವ್ರು ಅಂತಾರೆ ಅವ್ರು ಯಾರು ಮುಧೋಳದವರು ಹಂಗೆ ಮುಂಬೈದವರು ಒಳಗೆ ಏನಂತಾರೆ ಅವರು ಮರಾಠಿ ಒಳಗೆ ಮುಂಬೈಕರ್ ಅಂತಾರೆ ಯಾಕಂದ್ರೆ ಅವರು ಮೊದಲಿಂದನೂ ಮುಂಬೈ ಒಳಗೆ ಇರ್ತಾರೆ ಅಲ್ಲೇ ಹುಟ್ಟೆ ಅಲ್ಲೇ ಬೆಳೆದಿರ್ತಾರೆ People belonging to different religions and cultures live together in the city. Of course, Mumbai is a very huge city and so many people are living in Mumbai from different religions. Of course, the Marathi people are there, the Bengali people, the Kannada people, the people from all the castes, all the religions are living in Mumbai and they all live together. They all live together. And Mumbai has a unique blend of many cultures. All important Indian festivals are celebrated here. All Indian festivals. It doesn't matter whether it is a Muslim festival or it is a Hindu festival. They celebrate all the festivals in equal manner. Okay. And the most important of festival, which is called Ganesh Chaturthi.
Do you know that Ganesh Chaturthi, and the Ganpati Irthivalla Mani Olaga, are the festival, actually it is the biggest festival in Mumbai. Because so many Marathi people are living in Mumbai. Mumbai is almost yantara, Marathi people bhaare yantara. So Marathi people are the famous festival of the Ganesh Chaturthi. So that's because the people, the Ganesh Chaturthi is celebrated in a very grand manner in Mumbai, we can say. Okay? So, next, Bhel Puri, Pav Bhaji, Vada Pav and Pani Puri are the most popular street food items of Mumbai. Of course, different city do different food items. Famous food items. Hanga, Mumbai do famous street food items. Street food items andre, street andre in road. Roadside maru anta ondu famous foods andre Bhel Puri, Pav Bhaji, Pani Puri, Vada Pav. These are some very famous street food items that are available in Mumbai. Okay? And Mumbai, yes, next Shrikhand, Shira and Puran Poli are the popular desserts. Desserts are very sweet. So Mumbai is sweet and famous Puran Poli. Puran Poli is very holigi. Holigi martibala, amasigadu. Yes, that is called as Puran Poli in Mumbai. Andra adha holigi ke Marathi vada Puran Poli antivi. Adu mati Shira. Shira antu tintim nama, of course. Next Shrikhand. Shrikhand is the manantara. It is made by the ghee. Andre Mosrile Martara Shrikhand. So Shrikhand, Shira and Puran Poli are the famous desserts in Mumbai. Okay. And South India, Indian and Chinese food is also very popular in the design. Because Mumbai is a very huge city. So many people from the different states and so many people from the different countries are also coming to Mumbai to settle their business. For example, Chinese food. What are the Chinese food? Noodles, gobi manchurian, okay, some of the mushroom soups, these all are called as Chinese food. So Chinese food actually China or Gastra Marbegala, India or Maratarika. Why? Because the people from China are coming to India to settle their business. Auru China Dareno business and Marbeka Thale, India Banda Ile Ulkaratara. So obviously China Tanvel our tam food ella madi namakina stara now tintivi. Okay, not only in Mumbai, in Mudol also there are available noodles sittava, gobi manchuri sittava. Ivella Indian food alla, Chinese food, which are very famous in Mumbai as well. Okay, so navella adanna ishtapadtirtevi actually. That is about the people, the culture and the food of Mumbai. Okay, so next we are going to discuss about the monuments and places. Monuments. And places. Of interest. So, some of the very famous monuments are there in Mumbai. Okay? And places are there. Very interesting. Okay? Kelondu interesting agirvanta places matte monuments nimu nodak sigbodu Mumbai olaga. So let's see which are those. So first of all, the most famous building in Mumbai is the Gateway of India. Of course, you can see the picture here. Can you see this picture? Yes. That is the Gateway of India. Yen anta karitara adanna? Gateway of India anta karitara. That is the very most famous building in Mumbai. Mumbai olaga neevu hodra Gateway of India nodartha barbaru. Because that is so famous all over the India actually. So, that is a very famous building in Mumbai. And it is a historical monument located on the waterfront of South Mumbai. Actually, in Mumbai there are two Mumbais. One is called as South Mumbai and other called as North Mumbai. Erad Mumbai bartava. For example, Bagalkotan mali erad Bagalkot bartavala. Old Bagalkotan theti and new Bagalkotan theti. Hanga divide agirtava. So basically this gateway is located in the south Mumbai oda kandaruttidu. So of course whenever you are going to Mumbai you can visit this Gateway of India, which is located in the South Mumbai.
And Haji Ali's tomb is a place of tourist attraction in Mumbai. Inondu place aithi that is called as Haji Ali's tomb. Haji Ali's tomb, it is a very famous tourist attraction. And the tour madak hodre andre of course they know that the vapas barangilla. So that is a very attractive, we can say. And next, the Chhatrapati Shivaji Maharaj Vastu Sangrahalaya, which was formerly known as Prince of Wales Museum, is among the most renowned museums of India. So one famous museum is there. Museum of what? Museum of Shivaji Chhatrapati. Chhatrapati Shivaji ordo modlene na use martidralla. So haddavella enadavu materials anna ittiruvanta one museum aithe. That's very famous. So of course that you can visit. And next, the Hanging Gardens is a perfect picnic spot in Mumbai. So if you are planning to do picnic after going Mumbai, you can visit the Hanging Garden. A famous garden is there. ಇಲ್ಲಾದ್ರೂ ನಾವು ಪಿಕ್ನಿಕ್ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಯಾವ ಪ್ಲೇಸನ್ನ ಚೂಸ್ ಮಾಡ್ತೀವಿ, ಗ್ರೀನರಿ ಇರುವಂಥ ಒಂದು ಶಾಂತ ಪ್ಲೇಸನ್ನು ಚೂಸ್ ಮಾಡ್ತೀವಿ, ಹೌದಾ? ಸೊ ಲೈಕ್ ಗಾರ್ಡನ್, ಅಫ್ಕೋರ್ಸ್ ಗಾರ್ಡನ್ ಇಸ್ ದ ಗ್ರೀನರಿ. ಸೊ ಮುಂಬೈ ಒಳಗೂ ನೀವೇನು ಮಾಡ್ಬೋದು, ಒಂದು ಹ್ಯಾಂಗಿಂಗ್ ಗಾರ್ಡನ್ ಅಂತ ಒಂದು ಗಾರ್ಡನ್ ಐತಿ, ಯು ಕ್ಯಾನ್ ವಿಸಿಟ್ ದೇರ್ ಫಾರ್ ಪಿಕ್ನಿಕ್ ಪರ್ಪಸ್. ನೆಕ್ಸ್ಟ್, ಅಜಲ್ ವರ್ಲ್ಡ್, ಇಂಡಿಯಾಸ್ ಫಸ್ಟ್ ದ ಲಾರ್ಜೆಸ್ಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಇಸ್ ಆಲ್ಸೋ ಲೊಕೇಟೆಡ್ ಇನ್ ಮುಂಬೈ. ಅಜಲ್ ವರ್ಲ್ಡ್ ಅಂತ ಐತಿ. ಇಟ್ ಈಸ್ ಅ ವಾಟ್ ಇಟ್ ಈಸ್, ಇಟ್ ಇಸ್ ಅ ಪಾರ್ಕ್. ಸೊ ಮುಂಬೈ ಒಳಗೆ ಅತಿ ದೊಡ್ಡದಾದ ಪಾರ್ಕ್ ಅಂತಾರೆ ಇದಕ್ಕೆ, ಎಸ್ಎಲ್ ವರ್ಲ್ಡ್, ಯು ಕ್ಯಾನ್ ವಿಸಿಟ್ ದ್ಯಾಟ್ ಆಲ್ಸೋ. ನೆಕ್ಸ್ಟ್, ಅದರ್ ಪ್ಲೇಸಸ್ ಆಫ್ ಇಂಟ್ರೆಸ್ಟ್ ಆರ್ ನೆಹರು ಪ್ಲಾನೆಟೇರಿಯಂ. ಅಂದರೆ ಒಂದು ಪ್ಲಾನೆಟೇರಿಯಂ ಇಸ್ ದೇರ್ ವಿಚ್ ಇಸ್ ಕಾಲ್ಡ್ ಎಸ್ ನೆಹರು, ಅಂದರೆ ಬೇಸಿಕಲಿ ಅದನ್ನು ಜವಾಹರ್ಲಾಲ್ ನೆಹರು ಅವರ ಒಂದು ಏನು ನೆನಪೊಳ್ಳೋದನ್ನು ಕಟ್ಟ್ಯಾರ. ದೇ ಹ್ಯಾವ್ ಗಿವನ್ ದ ನೇಮ್ ಲೈಕ್ ನೆಹರು ಪ್ಲಾನೆಟೇರಿಯಂ. ನೆಕ್ಸ್ಟ್, ನ್ಯಾಷನಲ್ ಸೈನ್ಸ್ ಸೆಂಟರ್ ಇಸ್ ದೇರ್. And the shoe house is there. And next, the Elephanta Caves are very famous. The Elephanta Caves are very famous in Ajanta and Ellora. So, you can visit all of these places in Mumbai. And the people of Mumbai spend their evenings on the beaches. Of course, the people who live in Mumbai, they spend their their free time near the beaches. ಅಂದ್ರೆ ಅವ್ರು ಫ್ರೀ ಟೈಮ್ ಇದ್ರೆ, ಅಂದ್ರೆ ಮುಂಬೈ ಇರುವಂತ ಜನರಿಗೆ ಫ್ರೀ ಟೈಮ್ ಸಿಕ್ತಂದ್ರೆ ಅವ್ರೆಲ್ಲ ಹೋಗ್ತಾರ ಸಮುದ್ರ ಬೀಚ್ ಅಂದ್ರೆ ಸಮುದ್ರದ ದಡೊಳಗೆ ಹೋಗಿ ಅವ್ರ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಓಕೆ, ಆ್ಯಂಡ್ ಸಮ್ ಆಫ್ ದ ಫೇಮಸ್ ಬೀಚಸ್ ಆರ್, ಕೆಲವೊಂದು ಭಾಳ ಫೇಮಸ್ ಬೀಚಸ್ ಅದಾವ ಮುಂಬೈ ಒಳಗೆ. ದೋಸ್ ಆರ್ ದಿ ಮರೈನ್ ಡ್ರೈವ್. ಓಕೆ, ನೆಕ್ಸ್ಟ್ ಚೌಪಾಟಿ, ಜುಹು ಆ್ಯಂಡ್ ಅಕ್ಸಾ. ಮೇನಿ ಇವನ್ನ ಬಿಟ್ಟು ಇನ್ನೂ ಕೆಲವೊಂದು ಅದಾವ ಬೀಚಸ್, ಬಟ್ ದೀಸ್ ಫೋರ್ ಬೀಚಸ್ ಆರ್ ವೆರಿ ಫೇಮಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಹೆಚ್ಚಿನ ಹೆಚ್ಚು ಜನ ಈ ಬೀಚಿಗೆ ಹೋಗ್ತಾರೆ. ದಟ್ ಇಸ್ ಕಾಲ್ ಆಸ್ ಮರೈನ್ ಡ್ರೈವ್, ಚೌಪಾಟಿ, ಜುಹು ಆ್ಯಂಡ್ ಅಕ್ಸಾ ಬೀಚಸ್. ಓಕೆ, ಆ್ಯಂಡ್ ದ ಶೈನಿಂಗ್ ಲೈಟ್ಸ್ ಆಟ್ ನೈಟ್ ಅಲಾಂಗ್ ದ ಮರೈನ್ ಡ್ರೈವ್ ಆರ್ ಕಾಲ್ಡ್ ಆಸ್ ಕ್ವೀನ್ಸ್ ನೆಕ್ಲೆಸ್. ವೆನ್ ಇಫ್ ಯು ಗೋ ಟು ವಿಸಿಟ್ ದ ಮರೈನ್ ಡ್ರೈವ್ ಬೀಚ್ ಇನ್ ದ ನೈಟ್ ಟೈಮ್, ಇಟ್ ಶೈನ್ಸ್ ಲೈಕ್ ಡೈಮಂಡ್. ಇಟ್ ಶೈನ್ಸ್ ಲೈಕ್ ಡೈಮಂಡ್. ಸೊ ದೇ ಹ್ಯಾವ್ ಗಿವನ್, ದ ಪೀಪಲ್ ಹ್ಯಾವ್ ಗಿವನ್ ದ ನೇಮ್ ಆ್ಯಸ್ ಅ ಕ್ವೀನ್ಸ್ ನೆಕ್ಲೆಸ್. ಕ್ವೀನ್ ನೆಕ್ಲೆಸ್ ಅಂದರೆ ಹೆಂಗಿರುತ್ತೆ, ಭಾಳ ಶೈನ್ ಆಗ್ತಿರುತ್ತೆ, ಭಾಳ ಗ್ರ್ಯಾಂಡ್ ಇರುತ್ತೆ. ಸೊ ಆ ಕ್ವೀನ್ಸ್ ನೆಕ್ಲೆಸ್ಗೆ ಮರೈನ್ ಡ್ರೈವನ್ನು ಕಂಪೇರ್ ಮಾಡ್ಯಾರ. ಓಕೆ, ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ಮೊನ್ಯುಮೆಂಟ್ಸ್ ಆ್ಯಂಡ್ ಪ್ಲೇಸಸ್ ಆಫ್ ಇಂಟ್ರೆಸ್ಟ್ ವಿಚ್ ಆರ್ ಫೌಂಡ್ ಆರ್ ವಿಚ್ ಯು ಕ್ಯಾನ್ ವಿಸಿಟ್ ಇನ್ ದ ಮುಂಬೈ. ಓಕೆ, ಸೊ ನೆಕ್ಸ್ಟ್ ಡೇ ಹ್ಯಾವ್ ಗಿವನ್ ಹಿಯರ್ ಕ್ವಶನ್ ಆನ್ಸರ್ಸ್ like pick write the correct option is there. They have given 4 questions. Do one thing, try to answer by yourself for these questions. If you don't know the answers, then I will explain all of these questions or answers of these questions in tomorrow's class. And after that we will discuss about the shopping malls, markets and film city are famous. Yes, these all are very famous in Mumbai. Actually you can visit so many places are there. So many places are there in Mumbai. ಒಂದು ಎರಡು ದಿನದಾಗ ಮುಂಬೈ ಅಡ್ಡಾಡಿ ಬರ್ತೀನಂದ್ರೆ ಆಗಂಗಿಲ್ಲ, ಬಿಕಾಸ್ ದ ಪ್ಲೇಸಸ್ ಭಾಳ ಅದಾವ ನೋಡುವಂಥ. ಓಕೆ, ಸೊ ಇಟ್ ಟುಕ್ಸ್ 15 to 20 days ಟು ಸೀ ದ ಮುಂಬೈ ಆ್ಯಕ್ಚುಲಿ. ಓಕೆ, ಇಟ್ ಇಸ್ ಸಚ್ ಎ ಹ್ಯೂಜ್ ಸಿಟಿ, ವಿ ಕ್ಯಾನ್ ಸೇ. ಸೊ ಎಸ್, ದಿಸ್ ಇಸ್ ಇಟ್ ಫಾರ್ ಟುಡೇ. ವಿ ಹ್ಯಾವ್ ಡಿಸ್ಕಸ್ ಇನ್ ಟುಡೇಸ್ ಕ್ಲಾಸ್ ಎಕನಾಮಿಕ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಅಬೌಟ್ ದ ಕ್ಲೈಮೇಟ್ ಆಫ್ ದ ಮುಂಬೈ, ನೆಕ್ಸ್ಟ್ ಪೀಪಲ್ ಕಲ್ಚರ್ ಆ್ಯಂಡ್
head of Mumbai Monuments and Places of Interest. So in tomorrow's class we will discuss the remaining of this lesson.